ನಮ್ಮ ಬ್ರಹ್ಮಾಂಡದ ನಿರ್ಮಾತ ಸೂರ್ಯನ ರಹಸ್ಯಗಳು ಸಾವಿರಾರು ವರ್ಷಗಳಿಂದ ಮಾನವನನ್ನ ಕಾಡುತ್ತಾನೆ ಇವೆ ಇದೇ ಕಾರಣ ಸಾವಿರಾರು ವರ್ಷಗಳಿಂದ ಮಾನವ ಈ ನಿಗೂಢ ರಹಸ್ಯಗಳನ್ನ ಪತ್ತೆ ಹಚ್ಚಲು ಹಲವಾರು ರೀತಿಯ ಸಾಹಸಗಳನ್ನು ಮಾಡುತ್ತಿದ್ದಾನೆ ಮುಂದೆ ಕೂಡ ನಡೆಯುತ್ತದೆ ಹೇಗೆ ಭೂಮಿಯಲ್ಲಿ ತಂತ್ರಜ್ಞಾನ ಬೆಳೆಯುತ್ತಿದೆಯೋ ಆ ರೀತಿಯಾಗಿ ಸೂರ್ಯನನ್ನ ಚಂದ್ರನನ್ನ ಅಧ್ಯಯನ ಮಾಡಲು ಹಲವಾರು ದೇಶಗಳು ನಾ ಮುಂದು ನೀ ಮುಂದು ಎಂದು ಹೊಸ ಹೊಸ ಯೋಜನೆಗಳೊಂದಿಗೆ ಸೂರ್ಯನ ರಹಸ್ಯವನ್ನು ಕಂಡುಹಿಡಿಯಲು ಮುಂದಾಗುತ್ತಿವೆ ಈ ಹಿಂದೆ ಅಮೆರಿಕಾದ ಸ್ಪೇಸ್ ಏಜೆನ್ಸಿ ನಾಸಾ ಸೂರ್ಯನ ಒಂದು ಮಿಷನ್ ಮಾಡಿತ್ತು ಆ ಒಂದು ಮಿಷನ್ ನಿಜಕ್ಕೂ ಯಶಸ್ವಿ ಕೂಡ ಆಗಿತ್ತು ಕಾರಣ ಈ ನಾಸಾದ ಸೋಲಾರ್ ಮಿಷನ್ ಸೂರ್ಯನ ಕೆಲವು ನಿಗೂಢ ಶಬ್ದಗಳನ್ನು ರೆಕಾರ್ಡ್ ಕೂಡ ಮಾಡಿತ್ತು ಸೂರ್ಯ ಒಂದು ನಕ್ಷತ್ರ ಇದು ಭೂಮಿಯಿಂದ 1.5 ಮಿಲಿಯನ್ ಕಿಲೋಮೀಟರ್ ನಷ್ಟು ದೂರ ಇದೆ ಸೂರ್ಯ ಸೌರಮಂಡಲದ ಮಧ್ಯಭಾಗದಲ್ಲಿದೆ ಹಾಗೆಯೇ ಇದು ನಮ್ಮ ಭೂಮಿಯಿಂದ ನೋಡಿದರೆ ಚಿಕ್ಕದೊಂದು ಕಿತ್ತಳೆ ಆಕಾರದ ಚಂಡಿನ ಹಾಗೆ ಕಾಣುತ್ತದೆ ಆದರೆ ನಿಜ ಹೇಳಬೇಕೆಂದರೆ ಇದು ತದ್ವಿರುದ್ಧವಾಗಿದೆ ಇದು ಅತ್ಯಂತ ಉಗ್ರವಾಗಿರುವಂತಹ ಒಂದು ಬೆಂಕಿಯ ಚಂಡು ನೀವು ಸೂರ್ಯನ ಹತ್ತಿರ ಹೋದ ಹಾಗೆ ಸೂರ್ಯನ ಕೆಲವು ಭಯಾನಕ ಶಬ್ದಗಳನ್ನು ಕೇಳಬಹುದು ಈ ಶಬ್ದಗಳು ಎಷ್ಟು ಭಯಾನಕವಾಗಿರುತ್ತದೆ ಅಂದರೆ ನಿಮ್ಮ ಕಿವಿಗಳು ಹರಿದು ಹೋಗಬಹುದು ಹಾಗೂ ನೀವು ಕಿವುಡ ಕೂಡ ಆಗಬಹುದು ಸೂರ್ಯನ ಶಬ್ದ ಸೂರ್ಯನ ಕಿರಣಗಳು ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಇವು ದೊಡ್ಡ ದೊಡ್ಡ ಗ್ರಹಗಳನ್ನೇ ಸುಟ್ಟು ಹಾಕುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ ಇದೇ ಕಾರಣ ಸೂರ್ಯನ ಈ ಆಘಾತ ಶಕ್ತಿಯನ್ನು ಪರೀಕ್ಷಿಸಲು ವಿಶ್ವದ ನಾನಾ ವಿಜ್ಞಾನಿಗಳು ಸಂಶೋಧಕರು ಈ ಸೂರ್ಯನ ಅಧ್ಯಯನ ಮಾಡಲು ಪ್ರತಿನಿತ್ಯ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಹೆಚ್ಚು ಹೆಚ್ಚು ಡೇಟಾವನ್ನು ಕಲೆಕ್ಟ್ ಮಾಡುತ್ತಿದ್ದಾರೆ ಸೂರ್ಯನ ಮೇಲೆ ಸಂಶೋಧನೆ ಮಾಡಲು ಅಧ್ಯಯನ ಮಾಡಲು ಇಲ್ಲಿಯವರೆಗೆ ಈ ಮಾಡರ್ನ್ ಯುಗದಲ್ಲಿ ಸುಮಾರು 22 ಮಿಷನ್ಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದೇ ಕಾರಣ ಇತ್ತೀಚೆಗೆ ಚಂದ್ರಯಾನದ 3ರ ಯಶಸ್ಸಿನ ಬೆನ್ನಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೂಡ ಆದಿತ್ಯ L1 ಅನ್ನು ಸೂರ್ಯನ ಅಂಗಳದಲ್ಲಿ ಉಡಾಯಿಸಿತ್ತು ಈ ಒಂದು ಸೂರ್ಯನ ಮಿಷನ್ ಸೂರ್ಯನ ಹಲವಾರು ಗೊತ್ತಿರದ ಸಂಗತಿಗಳನ್ನು ಭಾರತೀಯ ವಿಜ್ಞಾನಿಗಳಿಗೆ ಸರಬರಾಜು ಮಾಡುತ್ತಿದೆ ಆದರೆ ಇವತ್ತು ನಾವು ನಿಮಗೆ ಸೂರ್ಯನ ಕೆಲವು ಚಿತ್ರ ವಿಚಿತ್ರ ಶಬ್ದಗಳನ್ನ ವಿಡಿಯೋಗಳನ್ನ ಹಾಗೂ ಇಮೇಜ್ಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಅದರಲ್ಲೂ ಸೂರ್ಯನ ಕೆಲವು ಭಯಾನಕ ಶಬ್ದಗಳನ್ನ ಕೇಳಿದರೆ ನಿಮ್ಮ ರೋಮ ರೋಮಗಳು ರೋಮಾಂಚನವಾಗುತ್ತವೆ ಹಾಗೆ ಅಷ್ಟೇ ಭಯವನ್ನು ಕೂಡ ಹುಟ್ಟಿಸುತ್ತವೆ ಹಾಗಾದ್ರೆ ತಡೆಯಾಕೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ ಆಗ ನಿಮಗೆ ಗೊತ್ತಾಗುತ್ತದೆ ಆ ಸೂರ್ಯನ ಭಯಾನಕ ಶಬ್ದಗಳು ಹೇಗಿದೆ ಎಂದು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ ವಿಶ್ವದಲ್ಲಿ ಇಲ್ಲಿಯವರೆಗೆ 22 ಸೋಲಾರ್ ಮಿಷನ್ಗಳನ್ನು ಕಳಿಸಲಾಗಿದೆ ಇವುಗಳಲ್ಲಿ ಹೆಚ್ಚಾಗಿ ಅಮೆರಿಕಾದ ಸ್ಪೇಸ್ ಏಜೆನ್ಸಿ ನಾಸಾ ಸೂರ್ಯನ ಬಗ್ಗೆ ಸಂಶೋಧನೆ ಮಾಡಲು ಹೆಚ್ಚು ಪ್ರಯತ್ನವನ್ನ ಮಾಡುತ್ತಿದೆ ಇದರಲ್ಲಿ ಅತ್ಯಂತ ಹೆಚ್ಚು ಖರ್ಚು ಮಾಡಿ ಹಾಗೂ ಉತ್ಕೃಷ್ಟ ತಂತ್ರಜ್ಞಾನವನ್ನು ಹೊಂದಿರುವಂತಹ ಮಿಷನ್ 12 ಆಗಸ್ಟ್ 2018 ಸೂರ್ಯನ ಅಂಗಳಕ್ಕೆ ಕಳಿಸಿತ್ತು ಅದರ ಹೆಸರೇ ಪಾರ್ಕರ್ ಸೋಲಾರ್ ಪ್ರೋ ಪ್ಲಸ್ ಈ ಸೋಲಾರ್ ಪ್ರೋ ಪ್ಲಸ್ ನ ಮುಖ್ಯ ಉದ್ದೇಶ ಎಷ್ಟು ಆಗುತ್ತದೆಯೋ ಅಷ್ಟು ಸೂರ್ಯನ ಸಮೀಪ ಹೋಗಿ ಸೂರ್ಯನ ವಾತಾವರಣ ಸೂರ್ಯನ ಶಕ್ತಿ ಸೂರ್ಯನ ಕಿರಣಗಳನ್ನ ಸೂರ್ಯನ ಶಬ್ದವನ್ನ ಗ್ರಹಿಸಿ ಸೂರ್ಯನ ಸಂಶೋಧನೆ ಮಾಡುವುದೇ ಇದರ ಉದ್ದೇಶವಾಗಿತ್ತು ಹೌದು ಈಗಲೂ ಕೂಡ ನಾಸಾ ಕಳುಹಿಸಿರುವ ಸೋಲಾರ್ ಪ್ರೋ ಪ್ಲಸ್ 5 ವರ್ಷಗಳಿಂದ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕುತ್ತಾನೆ ಇದೆ ಹಾಗೂ ದಿನದಿಂದ ದಿನಕ್ಕೆ ಹೊಸ ಹೊಸ ಸಂಶೋಧನೆಗಳನ್ನ ಸೂರ್ಯನ ಬಗ್ಗೆ ಮಾಡುತ್ತಾನೆ ಇದೆ ಹಾಗೂ ಆ ಡೇಟಾವನ್ನ ನಾಸಾಗೆ ಸಪ್ಲೈ ಮಾಡ್ತಾನೆ ಇದೆ ಇದು ಸೂರ್ಯನ ಹತ್ತಿರ ಹೋದಂತಹ ಒಂದು ಸೋಲಾರ್ ಮಿಷನ್ ಆಗಿದೆ ಇದು ಪ್ರತಿನಿತ್ಯವೂ ಹೊಸ ಹೊಸ ಸೂರ್ಯನ ಚಿತ್ರಗಳನ್ನ ಸೂರ್ಯನ ಶಬ್ದಗಳನ್ನ ಸೂರ್ಯನ ವಿಡಿಯೋಗಳನ್ನ ಹಾಗೂ ಸೂರ್ಯನ ಅಂತರವನ್ನು ಅಳೆದು ಆ ಡೇಟಾವನ್ನ ನಾಸಾಗೆ ತಲುಪಿಸುತ್ತಿದೆ ಇದೇ ಕಾರಣ ಈ ಸೋಲಾರ್ ಪ್ರೋಬ್ ನಲ್ಲಿ ಹಲವಾರು ಸ್ಪೆಷಲ್ ಮೈಕ್ಗಳನ್ನ ಸ್ಪೆಷಲ್ ಕ್ಯಾಮೆರಾಗಳನ್ನ 1000 GB ಡೇಟಾ ಸ್ಟೋರ್ ಮಾಡಲು ಸ್ಟೋರೇಜ್ ಅನ್ನು ಕೂಡ ಅಳವಡಿಸಲಾಗಿದೆ ಪಾರ್ಕರ್ ಸೋಲಾರ್ ಪ್ರೋಬ್ ಇದು ತನ್ನ 7 ವರ್ಷದ ಅವಧಿಯಲ್ಲಿ
ಇಲ್ಲಿ ಕನಿಷ್ಠ ಪಕ್ಷ 22 ಸೂರ್ಯನ ಪರಿಕ್ರಮವನ್ನು ಮಾಡಲಿದೆ. ಹಾಗೆಯೇ ಇದು ಸೂರ್ಯನ ಅತ್ಯಂತ ಸಮೀಪ ಹೋಗಿ ಹಲವಾರು ಸಂಶೋಧನೆಗಳನ್ನು ಕೂಡ ಮಾಡುವುದಿದೆ. ಅಂದರೆ ಇದು 6.2 ಮಿಲಿಯನ್ ಕಿಲೋಮೀಟರ್ ಸೂರ್ಯನ ಹತ್ತಿರ ಹೋಗುವ ಸಾಧ್ಯತೆ ಇದೆ. ಒಂದು ವೇಳೆ ಇದನ್ನ ಈ ಸೋಲಾರ್ ಪ್ರೋಬ್ ಮೀರಿ ಹೋದರೆ ಇದು ಸೂರ್ಯನ ಶಾಖದಿಂದ ಸುಟ್ಟು ಭಸ್ಮವಾಗುವ ಸಾಧ್ಯತೆ ಜಾಸ್ತಿ ಇದೆ. ಇದೇ ಕಾರಣ ಅದು ಕೇವಲ 6.22 ಮಿಲಿಯನ್ ಕಿಲೋಮೀಟರ್ ದೂರದವರೆಗೆ ಮಾತ್ರ ಚಲಿಸಬಲ್ಲದು ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿಯವರೆಗೆ ಈ ಪಾರ್ಕರ್ ಸೋಲಾರ್ ಪ್ರೋಬ್ ಸೂರ್ಯನ ಕೆಲವು ಅಚ್ಚರಿಯ ಹಾಗೂ ಭಯಂಕರವಾದಂತಹ ಶಬ್ದಗಳನ್ನ ಕಳಿಸಿಕೊಟ್ಟಿದೆ. ಹಾಗೆಯೇ ಸೂರ್ಯನನ್ನ ಅತಿ ಹತ್ತಿರವಾಗಿ ತೆಗೆದುಕೊಂಡಂತಹ ಕೆಲವು ಫೋಟೋಗಳನ್ನ ವಿಡಿಯೋಗಳನ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲ ನಾಸಾ ತನ್ನ ಸೈಟಿನಲ್ಲಿ ಹಾಕಿದಂತಹ ವಿಡಿಯೋಗಳು ಹಾಗೂ ಆಡಿಯೋಗಳಾಗಿವೆ. ಇಲ್ಲಿ ನಾವು ಯಾವುದೇ ತರಹದ ಎಡಿಟ್ ಕೂಡ ಮಾಡಿಲ್ಲ, ನೆನಪಿರಲಿ. ಈಗ ನಾವು ನಿಮಗೆ ಕೇಳಿಸುತ್ತಿರುವ ಈ ಭಯಾನಕ ಶಬ್ದ ಸೋಲಾರ್ ಪಾರ್ಕರ್ ಪ್ರೋಬ್ ಮೊಟ್ಟ ಮೊದಲ ಬಾರಿಗೆ ಸೂರ್ಯನ ಅಂಗಳದಲ್ಲಿ ಹೋದಾಗ ರೆಕಾರ್ಡ್ ಮಾಡಿದಂತಹ ಈ ಒಂದು ಶಬ್ದ ಗ್ರಹಣವಾಗಿದೆ. ದಯವಿಟ್ಟು ಇದನ್ನ ಗಮನವಿಟ್ಟು ಕೇಳಿ, ಇದು ಎಷ್ಟು ಭಯಾನಕವಾಗಿದೆ ಎಂದು. ಈ ಒಂದು ಶಬ್ದ ಸೂರ್ಯನಲ್ಲಿ ಇರುವಂತಹ ಪ್ಲಾಸ್ಮಾ ಹಾಗೂ ಸೂರ್ಯನ ಚಾರ್ಜ್ ಪಾರ್ಟಿಕೆಗಳಲ್ಲಿ ಆಗುವಂತಹ ಫ್ರೀಕ್ವೆನ್ಸಿ ಬದಲಾವಣೆಗಳನ್ನ ಇದು ಆಡಿಯೋ ರೂಪದಲ್ಲಿ ಸೆರೆ ಹಿಡಿದು ಕಳಿಸಿಕೊಟ್ಟಿದೆ. ಹಾಗೆಯೇ ನೀವು ಸೋಲಾರ್ ಪಾರ್ಕರ್ ಕಳಿಸಿದಂತಹ ಕೆಲವೊಂದು ವಿಡಿಯೋಗಳನ್ನ ಕೂಡ ನೋಡಬಹುದು. ಇಲ್ಲಿ ಕುದಿಯುತ್ತಿರುವಂತಹ ಸೂರ್ಯನ ಜ್ವಾಲೆ ಯಾವ ರೀತಿ ಬ್ರಹ್ಮಾಂಡದಲ್ಲಿ ಹರಿಯುತ್ತದೆ ಎಂದು ತೋರಿಸಲಾಗಿದೆ. ಹೀಗೆ ಈ ಜ್ವಾಲೆಗಳು ಹೊರಬಂದು ಸ್ವಲ್ಪ ದೂರ ಚಲಿಸಿ ಅವು ತನ್ನಂತಾನೇ ತಣ್ಣಗಾಗುತ್ತವೆ. ಇನ್ನು ಎರಡನೆಯ ಸೂರ್ಯನ ಶಬ್ದವನ್ನು ಕೇಳಿ. ಇದು ಸೋಲಾರ್ ಪಾರ್ಕರ್ ಸೂರ್ಯನ ಇನ್ನೂ ಹತ್ತಿರ ಹೋದಾಗ, ಅಂದರೆ ಎರಡನೇ ಲೇಯರ್ಗೆ ಹೋದಾಗ ಸೆರೆ ಹಿಡಿದಂತಹ ಶಬ್ದ ಗ್ರಹಣಗಳಾಗಿವೆ. ಇದು ಕೂಡ ಸೂರ್ಯನಲ್ಲಿ ಬದಲಾಗುವ ಗ್ಯಾಸ್ ಪ್ರೆಷರ್ ಹಾಗೂ ಅಲ್ಲಿ ಉಂಟಾಗುವ ಆ ಜ್ವಾಲೆಗಳು ಒಂದನ್ನೊಂದು ಡಿಕ್ಕಿ ಹೊಡೆದಾಗ ಹಾಗೂ ಆ ಮೂಲಕ ಕ್ರಿಯೇಟ್ ಆಗುವಂತಹ ಆ ಗ್ಯಾಸ್ ಫ್ರೀಕ್ವೆನ್ಸಿಯಿಂದಲೇ ಈ ಶಬ್ದಗಳು ಅಷ್ಟು ಭಯಾನಕವಾಗಿ ಕೇಳಿಸುತ್ತವೆ. ಈ ಸೌಂಡುಗಳನ್ನು ಕೇಳುತ್ತಾ ಇದ್ದರೆ ಎಲ್ಲೋ ದೂರದಲ್ಲಿ ಡೈನಾಸರ್ಗಳು ಗರ್ಜಿಸುವ ಹಾಗೆ ಅನಿಸುತ್ತದೆ. ಈ ಒಂದು ಘರ್ಜನೆ ಕೇಳಿದರೆ ಮೈಯೆಲ್ಲ ನಡುಕು ಹುಟ್ಟುತ್ತದೆ. ಇವೆಲ್ಲವೂ ಸೂರ್ಯನಲ್ಲಿ ಉಂಟಾಗುವ ಮ್ಯಾಗ್ನೆಟಿಕ್ ಪ್ರೆಷರ್ನಿಂದ ಈ ರೀತಿಯ ಸೌಂಡುಗಳು ಉದ್ಭವಿಸುತ್ತದೆ ಎಂದು ನಾಸಾ ವಿಜ್ಞಾನಿಗಳು ಹೇಳುತ್ತಾರೆ. ಈ ಒಂದು ಸೌಂಡು ಒಂದೇ ತರ ಇರುವುದಿಲ್ಲ. ಸೂರ್ಯನ ಗ್ಯಾಸ್ ಪ್ರೆಷರ್ ಕಡಿಮೆ ಆದಾಗ ಈ ಒಂದು ಶಬ್ದ ಕೇಳುವುದೇ ಇಲ್ಲ. ಅದೇ ಈ ಪ್ರೆಷರ್ ಜಾಸ್ತಿ ಆದಾಗ ಇನ್ನೂ ಭಯಾನಕವಾಗಿರುತ್ತದೆ ಎಂದು ಹೇಳುತ್ತಾರೆ. ಹೌದು ಸ್ನೇಹಿತರೆ, ಈ ಸೋಲಾರ್ ಪಾರ್ಕರ್ ಪ್ರೋಬ್ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಶಬ್ದಗಳನ್ನು ಕಳಿಸುತ್ತದೆ, ಯಾವೆಲ್ಲ ವಿಡಿಯೋಗಳನ್ನ ಹಾಗೂ ಇಮೇಜ್ಗಳನ್ನು ಕಳಿಸುತ್ತದೆ ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ಭಾಗ ಭಾಗವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಹಾಗೆಯೇ ಭಾರತದ ಆದಿತ್ಯ ಎಲ್ವನ್ ಕಳಿಸುವಂತಹ ಇಮೇಜ್ಗಳನ್ನ ಶಬ್ದಗಳನ್ನು ಕೂಡ ನಿಮ್ಮ ಮುಂದೆ ಬರುವ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.